ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ಜೀವನ ಮುಂದಕ್ಕೆ ಹೋಗ್ಬೇಕಲ್ವೇ ನಮ್ಮ. ನೋಡು, ಒಳ್ಳೆ ಸ್ಕೂಲು, ನಾನು ಮಾತಾಡಿದ್ದೀನಿ, ನೀವಿಬ್ರು ಗಂಡ ಹೆಂಡತಿ ಜೊತೆಲಿ ಹೋಗಿ ಸ್ಕೂಲ್ ನೋಡಿ ಒಪ್ಪಿಗೆ ಆದ್ರೆ ಅಡ್ಮಿಷನ್ ಮಾಡಿ. ಇವನಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ನೀನಾದ್ರೂ ಅರ್ಥ ಮಾಡ್ಕೊಳಮ್ಮ. ಸೀತಾ, ನೀವು ನನಗೆ ಅರ್ಥ ಮಾಡಿಸೋ ತೊಂದರೆ ತಗೋಬೇಡಿ, ನಾನು ನನ್ನ ಮಗಳನ್ನ ಎಲ್ಲೂ ಕಳಿಸ್ತಾ ಇಲ್ಲ ಅಷ್ಟೇ. ಇದ್ಯಾವ ಸೀವೆ ಗಂಡ ಹೆಂಡ್ತೀನಪ್ಪ ನೀವು? ಅಯ್ಯಾ, ತಾವು ಹೋಗಿ ಬನ್ನಿ. ಅಯ್ಯಾ, ಇದನ್ನೆಲ್ಲ ನನ್ನ ಕೈಯಲ್ಲಿ ಕೇಳಿಸ್ಕೊಳಕ್ ಆಗೋದಿಲ್ಲಪ್ಪ. ನಿಮ್ಗೇನಾದ್ರೂ ಸಮಾನವಾಗಿರ್ಬೇಕು ಅನ್ನೋದು ತಲೆಯಲ್ಲಿ ಇದ್ರೆ ಸೀತಾ ನೀನು ನನ್ನ ಮೊಮ್ಮಗನ್ನ ಹೋಗಬಾರೋ ಅಂತ ಕರಿಯಮ್ಮ. ನಂದೇನು ಅಭ್ಯಂತರ ಇಲ್ಲ, ನಮ್ ಭಾರ್ಗವಿ ನೋಡು ನನ್ನ ಗಂಡನ ಹೋಗೋಬಾರೋ ಅಂತ ಕರೆಯೋದಿಲ್ಲ. ಈ ಕಾಲದಲ್ಲಿ ಇದೆಲ್ಲ ಇರಬೇಕು. ಸಾಲ್ ರೈಟ್, ನಿಮ್ಮದು ನೋಡಿ ಏನು ಅಷ್ಟೊಂದು ಶಿಷ್ಟಾಚಾರ. ಅಯ್ಯಾ, ನಮ್ಗೆ ಈ ತರ ಮಾತಾಡೇ ಅಭ್ಯಾಸ. ರಾಮ್ ಬೇಕಿದ್ರೆ ನನ್ನ ಹೋಗುಬಾ ಅಂತ ಕರೀಲಿ, ಆದ್ರೆ ನಾನ್ ರಾಮ್ಗೆ ಏಕವಚನದಲ್ಲಿ ಮಾತಾಡ್ಸಕ್ ಆಗಲ್ಲ ತಾತ. ನೋ ನೋ ತಾತ, ನಾನು ಇವಾಗ ಹೇಗೆ ಕರಿತಾ ಇದ್ದೇನೋ ಹಾಗೆ ಕರಿತೀನಿ. ಇಟ್ಸ್ ಓಕೆ, ಬಟ್ ಇಟ್ಸ್ ನಾಟ್ ಓಕೆ ಫಾರ್ ಮೀ. ನೀವಿಬ್ರು ಹೀಗೆ ಬಹುವಚನದಲ್ಲಿ ಮಾತಾಡ್ತಾ ಇದ್ರೆ ಗಂಡ ಹೆಂಡತಿ ಮಧ್ಯೆ ಏನೋ ಅಂತರ ಇದೆ ಅನ್ನೋದು ನಮಗೆ ಕಾಡ್ತಾ ಇರುತ್ತೆ. ಈ ಮುದಿ ತಾತನಿಗೆ ಈ ವಯಸ್ಸಲ್ಲಿ ಇಂಥ ಹಿಂಸೆನೆಲ್ಲ ಕೊಡಬೇಡ್ರಪ್ಪ. ಮೊದಲು ನೀವು ಸ್ಕೂಲ್ಗೆ ಹೋಗಿ, ಅದಾದ ಮೇಲೆ ಹಾಗೆಯೇ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬನ್ನಿ. ನಿಮಗೆ ಸಂಸಾರ ಮಾಡೋ ಪಾಠನೂ ನಾನೇ ಹೇಳ್ಕೊಡ್ಬೇಕು. ಆಯ್ತು, ಮೊದಲನೇ ಪಾಠ ಏಕವಚನದಲ್ಲಿ ಮಾತಾಡೋದು ಕಲಿಬೇಕು. ಓಕೆ. ಏ ಸೀತಾ, ಕರ್ಕೊಂಡೋಗಿ ನಿನ್ನ ಗಂಡನ್ನ, ಹೇಳಿದ ಅರ್ಥ ಆಗ್ಲಿಲ್ವಾ? ಬನ್ನಿ ರಾಮ್. ತಾತ, ಅದು ಸಡನ್ ಆಗಿ ರಾಮ್ ಬಾ. ತಾತ ಪ್ಲೀಸ್, ನಂಗೆ ಏಕವಚನದಲ್ಲಿ ಮಾತಾಡ್ಸಕ್ ಆಗಲ್ಲ ರಾಮ್ನ. ಸೀತಾ ನೀವು ಹೊರಡಿ, ಬರ್ತೇನೆ. ಮತ್ತೆ ಸೀತಾ ನೀನು ಹೋಗು, ನಾನು ಬರ್ತೇನೆ. ಸೀತಾರಾಮ, ಓ ಸೀತಾರಾಮ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.